ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ಪಾಲಿಟೆಕ್ನಿಕ್ ಕಾಲೇಜ್ ವತಿಯಿಂದ ಶ್ರೀ ಸಂಭ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿದೆ ಈ ವರದಿ. ಗೌರವ ಅತಿಥಿಗಳಾದ ಅಗ್ನಿಶಾಮಕ ಮತ್ತು ತುರ್ತು ಇಲಾಖೆಯಲ್ಲಿ 2020ರಲ್ಲಿ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಮತ್ತು ರಾಷ್ಟ್ರಪತಿಗಳಿಂದ ಶೌರ್ಯ ಪದಕ ಪುರಸ್ಕೃತರಾದ ಶ್ರೀ ಸಿದ್ದಪ್ಪ ರಾಮಪ್ಪ ಉಪ್ಪಾರ ಅವರು ಮಾತನಾಡುತ್ತಾ, ವಿದ್ಯಾರ್ಥಿಗಳಿಗೆ ಗುರಿಯೊಂದಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಸಂದರ್ಭದಲ್ಲಿಯೇ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಂಡಾಗ ಅಂತಹ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸುತ್ತಾನೆ ಎಂದರು. ರಕ್ಷಣಾ ಕವಿಗಳು ತೀವ್ರ ಅಗ್ನಿಕವಿಗಳಲ್ಲಿ ಭಾಗವಹಿಸಿದೆ. ಈ ಬೆಂಗಳೂರಲ್ಲಿ ಕಟ್ಟಡ ದುರಂತ ಆದ ಸಂದರ್ಭದಲ್ಲಿ ರೆಸ್ಕ್ಯೂ ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ರೆಸ್ಕ್ಯೂ ಯೂನಿಟ್ ಅಂತ ಇದೆ. ಆ ಯೂನಿಟ್ ಅಲ್ಲಿ ನಾನು ಪ್ರಮುಖನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಹಾಗೆ ಈ 8 ವರ್ಷದಲ್ಲಿ ಸುಮಾರು ಬಿಲ್ಡಿಂಗ್ ಪದಾರ್ಥದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೂ ನಾನು 350 ಜನರ ಪ್ರಾಣ ರಕ್ಷಣೆಯನ್ನು ನಾನು ಮಾಡಿದಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ಒಬ್ಬರ ಜೀವನ ರಕ್ಷಣೆ ಮಾಡಿದ್ರೆ ಆ ಸಾಯಿ ಟೈಮಲ್ಲಿ ಅವ್ರು ರಕ್ಷಣೆ ಮಾಡಿದ್ರೆ ಹೆಂಗಿರ್ತದೆ ಫೀಲು, ಬಟ್ ಅವರು ಸಿಗಾಕೊಂಡಲ್ಲಿ ಮಾತ್ರ ಗೊತ್ತಿರ್ತೈತೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ನಾವು ಧಾರವಾಡ ಕಟ್ಟಡ ದುರಂತದಲ್ಲಿ 7 ದಿನ ಕಾರ್ಯಾಚರಣೆ ಮಾಡಿ 89 ಜನರನ್ನ 5 ಅಂತಸ್ತಿನವರು ಅಲ್ಲಿ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತು. ಈ ಒಂದು ಕೊಲಾಪ್ಸ್ ಆದಂತ ಸಂದರ್ಭದಲ್ಲಿ ಕಂಟಿನ್ಯೂ 7 ದಿನ ನಾವು ರಾತ್ರಿ ಆಗಲಿ ರೆಸ್ಕ್ಯೂ ಆಪರೇಷನ್ ಮಾಡಿ 89 ಜನರನ್ನ ನಾವು ಆಚೆ ತಂದಿದೀವಿ ನಮ್ಮ ಇಲಾಖೆಯಿಂದ. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಮಾತನಾಡಿ, ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಹಾಗೂ ತಂದೆ ತಾಯಿಗಳ ಕನಸನ್ನು ನನಸು ಮಾಡಲು ವಿದ್ಯಾರ್ಥಿಗಳು ಶ್ರಮ ಪಡಬೇಕು ಮತ್ತು ಉತ್ತಮ ಕೌಶಲ್ಯವಿದ್ದರೆ ಉತ್ತಮ ಜ್ಞಾನ ಪಡೆಯಲು ಸಾಧ್ಯವೆಂದರು. ನಾನು ಒಂದೆರಡು ವಿಜಯ ದಾಟಲು ಮಾತನಾಡಿ ನಮಗೆ ಗೊತ್ತಿದ್ದಂತೆ ಕಳೆದ 10-15 ವರ್ಷಗಳಲ್ಲಿ ಭಾರತದ ಒಟ್ಟಾರೆ ಅಭಿವೃದ್ಧಿ ನಾವು ನಿರೀಕ್ಷಿಸಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಆಗಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆ ಜೊತೆ ಅದು ಟೆಕ್ನಾಲಜಿಕಲ್ ಎಜುಕೇಶನ್ ಕೊಡಿಸಲು ಪ್ರಮುಖ ಪಾತ್ರ ವಹಿಸಿದ ಕಾರಣದಿಂದಾಗಿ ಮತ್ತು ಭಾರತ ಸರ್ಕಾರದ ನಿಲುವಿನಿಂದಾಗಿ. ಇನ್ನು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಂಬಿಕಾ ಎಂ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಡಿಪ್ಲೊಮೊ ಪಡೆದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶದ ಬಗ್ಗೆ ವಿವರಿಸಿದರು. ವಿದ್ಯಾರ್ಥಿಗಳ ಜೀವನದಲ್ಲಿ ಮುಖ್ಯವಾಗಿ ಜೀವನ ಶೈಲಿಯನ್ನು ಬೆಳೆಸಿಕೊಳ್ಬೇಕು ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೌಶಲ್ಯ ಹಾಗೂ ಸೌಜನ್ಯವನ್ನ ಬಳಸಿಕೊಳ್ಬೇಕು ಎಂದು ವಿವರಿಸಿದರು. ಫಾರ್ಮಲ್ ಎಜುಕೇಶನ್ ಅಂತಂದ್ರೆ 10 ವರ್ಷ ಸ್ಕೂಲು, ಒಂದು 2-3 ವರ್ಷ ಡಿಪ್ಲೊಮಾ ಆಗಿರ್ಬೋದು ಅಥವಾ ಪಿಯುಸಿ ಆಗಿರ್ಬೋದು, ಅದಾದ್ಮೇಲೆ ಡಿಗ್ರಿ, ಒಂದು ಸುಮಾರು 15 ವರ್ಷ ನಾವೆಲ್ಲ ಓದ್ತೀವಿ ಅಲ್ವಾ. ಓದಿದ ಮೇಲೆ ನಾವು ಆಚೆ ಬಂದಾಗ ಪಾಸ್ ಔಟ್ ಆಗಿ ಆಚೆ ಬಂದಾಗ ಅದು ನಮ್ಮ ಶಿಕ್ಷಣ ಕಂಪ್ಲೀಟ್ ಆಯ್ತಾ ಅಂತ ನಾವೆಲ್ಲರೂ ಯೋಚನೆ ಮಾಡಿದಾಗ ನನ್ನ ಪ್ರಕಾರ ಅದು ಶಿಕ್ಷಣ ಅಲ್ಲ. ಯಾಕೆ ಅಂತಂದ್ರೆ ಆ ಶಿಕ್ಷಣ ಮುಗಿಸಿ ನಾವು ಆಚೆ ಬಂದಾಗ ಆ ವಿದ್ಯಾರ್ಥಿ ಅಥವಾ ಆ ನಾಗರಿಕನಲ್ಲಿ ನಾವು ನೋಡಬೇಕಾಗಿರೋದು ಅವನಿಗೆ ಸಮಯ ಪ್ರಜ್ಞೆ ಸಿಕ್ಕಿದೆಯಾ, ಅವನಿಗೆ ಒಂದು ಸಮಾಜದ ಪ್ರಜ್ಞೆ ಬಂದಿದೆಯಾ, ಒಂದು ಕರ್ತವ್ಯದ ಪ್ರಜ್ಞೆ ಬಂದಿದೆಯಾ, ಅಥವಾ ಒಂದು ಆರೋಗ್ಯ ಅಥವಾ ಸೌಂದರ್ಯದ ಪ್ರಜ್ಞೆ ಬಂದಿದೆಯಾ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ.
ಶಿಕ್ಷಣದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇಲ್ಲ. ಒಂದು ತರ ಮಾಸ್ ಲಿಟ್ರಸಿ ಅಂತೀವಿ, ಅಂದ್ರೆ ಎಲ್ಲರನ್ನೂ ಎಜುಕೇಟ್ ಮಾಡ್ತಾನೆ ಇರೋದು ಮಾಡ್ತಾನೆ ಇರೋದು. ಆಚೆ ಬಂದ ನಾಗರಿಕರಿಗೆ ಅವರಿಗೆ ಆ ಶಿಕ್ಷಣ ಒಂದು ಬರೀ ಕೆಲಸ ಕೊಡಿಸುವಂತ ಒಂದು ಶಿಕ್ಷಣ ಆಗ್ಬಾರ್ದು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಬೆಂಗಳೂರಿನ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಯಾಮನಪ್ಪ ದೊಡ್ಮನಿ, ಚಿನ್ನದ ಪದಕ ಮತ್ತು ರಾಷ್ಟ್ರಪತಿಗಳಿಂದ ಶೌರ್ಯ ಪದಕ ಪುರಸ್ಕೃತರಾದ ಶ್ರೀ ಸಿದ್ದಪ್ಪ ರಾಮಪ್ಪ ಒಪ್ಪಾರ, ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಂಬಿಕಾ ಎಂ ಹುಲಿನಾಯ್ಕರ್, ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರ ಸೇರಿದಂತೆ ಜಿಲ್ಲೆಯು ಇನ್ನು 15 ವರ್ಷಗಳಲ್ಲಿ ಕೈಗಾರಿಕಾ ಹಬ್ ಆಗಲಿದೆ ಎಂದು ಹಿರಿಯ ಪತ್ರಕರ್ತ ಹಾಗೂ ಹಾಲಿ ವಕೀಲ ಸಿಕೆ ಮಹೇಂದ್ರ ಅವರು ಭವಿಷ್ಯ ನುಡಿದರು. ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿರುವ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಡೆದ ಮೊದಲನೇ ಗೋಷ್ಠಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ತುಮಕೂರು ನಗರದ ಸವಾಲುಗಳು ಕುರಿತು ಮಹೇಂದ್ರರವರು ವಿಷಯ ಮಂಡಿಸಿ ಮಾತನಾಡಿದರು. ತುಮಕೂರು ನಗರವನ್ನು ವಿಶ್ವ ಭೂಪಟದಲ್ಲಿ ಗುರುತಿಸಲಾಗುತ್ತಿದ್ದು ಇನ್ನು ಬರುವ 15 ವರ್ಷದಲ್ಲಿ ತುಮಕೂರಿನ ಸ್ವರೂಪವೇ ಬದಲಾಗಿದೆ ಎಂದು ಮಹೇಂದ್ರ ತಿಳಿಸಿದರು. ಅಭಿವೃದ್ಧಿಯಿಂದ ಆದಂತಹ ದುಷ್ಪರಿಣಾಮಗಳು ಸವಾಲುಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಒಂದು ನಗರ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಆ ಸವಾಲುಗಳನ್ನ ಮೆಟ್ಟಿಲ್ಲ ಅಂತ ಪರಿಹಾರ ಉಪಾಯಗಳನ್ನ ಸವಾಲುಗಳನ್ನ ಎದುರಿಸಿ ನಗರವನ್ನು ಕಟ್ಟಬೇಕಾಗುತ್ತೆ. ನಗರ ತನ್ನಿಂದ ತಾನೇ ಬೆಳೆಯಲ್ಲ. ನಗರ ಬೆಳೀತಾ ಬೆಳೀತಾ ನಗರಕ್ಕೆ ಯೋಜಿತ ನಗರದ ಅಭಿವೃದ್ಧಿಯ ಸ್ವರೂಪವನ್ನು ಕೊಡುವಂತ ಒಂದು ಸವಾಲು ಇವತ್ತು ನಮ್ಮ ಮುಂದೆ ಇದೆ. ತುಮಕೂರು ಯಾಕೆ ಇಷ್ಟು ದೊಡ್ಡ ಮಟ್ಟದ ಇಡೀ ಜಗತ್ತನ್ನ ಯಾಕೆ ತುಮಕೂರು ಇವತ್ತು ವಿಶ್ವ ಭೂಪಟದಲ್ಲಿ ಕಂಡು ಬರ್ತಾ ಅಂತ ಹೇಳಿದ್ರೆ ಇಲ್ಲಿ ಬಂದಿರುವಂತ ಯೋಜನೆಗಳು ಮೊದಲು ತುಮಕೂರಲ್ಲಿ HMT ಬಿಟ್ಟರೆ ಬೇರೆ ಏನು ಕಾಣ್ತಿರ್ಲಿಲ್ಲ. ಆದ್ರೆ ಇವಾಗ ತುಮಕೂರಿಗೆ ಕೊಟ್ಟಿರುವಂತ ಯೋಜನೆಗಳು ಪ್ರಾಜೆಕ್ಟ್ಗಳನ್ನ ನೋಡಿದ್ರೆ ಇನ್ನು 10-15 ವರ್ಷದಲ್ಲಿ ತುಮಕೂರು ಒಂದು ದೊಡ್ಡ ಗ್ರೇಟರ್ ನೋಯ್ಡಾ ತರ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ ಇದು ಬೆಳವಣಿಗೆ ಆಗುವಂತ ಸಾಧ್ಯತೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಗೆ ಒಂದು 25,000 ಎಕರೆಯಲ್ಲಿ ನಿಮ್ಸ್ ಅಂದ್ರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಜೋನ್ ರಾಷ್ಟ್ರೀಯ ಕೈಗಾರಿಕಾ ಉತ್ಪಾದನಾ ವಲಯ ತುಮಕೂರಿಗೆ ಮಂಜೂರಾಗಿದೆ. ಇಡೀ ದೇಶದಲ್ಲಿ ಒಂದು 3-4 ಕಡೆ ಅಷ್ಟೇ ಅಂತ ವಲಯ ನಾವು ಕಂಡು ಬರ್ತೀವಿ. ಈ ಉತ್ಪಾದನೆ ವಲಯ 25,000 ಎಕರೆ ಏನು ವಸಂತ ನರಸಾಪುರ ಅಂತ ನಾವೇನು ಕೇಳ್ತೀವಲ್ಲ ಅದು ವಸಂತ ನರಸಾಪುರ ತುಮಕೂರು ತಾಲೂಕು ಶಿರಾ ತಾಲೂಕು ಕೊರಟಗೆರೆ ತಾಲೂಕು ಈ 3 ತಾಲೂಕನ್ನ ಒಳಗೊಂಡಂತೆ ಇರುವಂತ ಒಂದು ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್. ಆ ಇಡೀ ಇಂಡಸ್ಟ್ರಿಯಲ್ ಹಬ್ನ ಹೇಗೆ ಪ್ಲಾನ್ ಮಾಡಿದ್ರೆ ಅಂತ ಹೇಳಿದ್ರೆ ಅಲ್ಲಿ ಬರೀ ಇಂಡಸ್ಟ್ರೀಸ್ ಅಷ್ಟೇ ಬರೋದಿಲ್ಲ, ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಕೂಡ ಬರುತ್ತೆ, ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ಗಳು ಬರುತ್ತೆ, ಆಸ್ಪತ್ರೆಗಳು ಬರುತ್ತೆ. ಆ ಥರದೊಂದು ಒಂದು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಇನ್ನೊಂದು ಪಾವಗಡದಲ್ಲಿ ಬಂದಿರುವಂಥ ಒಂದು ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕು. ಇನ್ನೊಂದು ಇವಾಗ ಇತ್ತೀಚೆಗೆ ತುಂಬ ಡಿಸ್ಕಷನ್ಗೆ ಒಳಗಾಗ್ತಿರೋದು ಬೆಂಗಳೂರು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್. ಈ ಬೆಂಗಳೂರು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ನಮ್ಮ ತುಮಕೂರು ಸಮೀಪನೇ ಹಾದು ಹೋಗುತ್ತೆ, ಇದು ಕೂಡ ತುಮಕೂರು ತಾಲೂಕು ಕೊರಟಗೆರೆ ತಾಲೂಕನ್ನು ಹಾದು ಬರ್ತದೆ. ಅಂದರೆ ಮಿಷನ್ ಟೂಲ್ಸ್ ಬರ್ತಿದೆ. ಅಂದರೆ ಇಷ್ಟೆಲ್ಲ ಯೋಜನೆಗಳು ಇಂಡಸ್ಟ್ರೀಸ್ ಬಂದಾಗ ಅದರ ಆ ಇಂಡಸ್ಟ್ರೀಸ್ ಬಂದಾಗ ತುಮಕೂರು ನಗರದಲ್ಲಿ 58 ಕೊಳಚೆ ಪ್ರದೇಶಗಳಿದ್ದು ಸಮಸ್ಯೆಗಳ ಅಗರವಾಗಿರುವ ತುಮಕೂರಿನಲ್ಲಿ ಸ್ವಚ್ಛತೆ ಎಂಬುದು ಕೇವಲ ಮರೀಚಿಕೆಯಾಗಿದೆ ಎಂದು ಲೇವಡಿ ಮಾಡಿದರು. ತುಮಕೂರು ಬಹುರಾಷ್ಟ್ರೀಯ ಸಂಸ್ಕೃತಿಯ ಕೇಂದ್ರವಾಗಲಿದೆ. ತುಮಕೂರಿಗೆ ಲಕ್ಷಾಂತರ ಮಂದಿ ಉದ್ಯೋಗಕ್ಕಾಗಿ ಬರಲಿದ್ದು ಇಲ್ಲಿನ ಮೂಲ ನಿವಾಸಿಗಳಿಗೆ ಭಾರಿ ಪೆಟ್ಟು ಬೀಳುವ ಜೊತೆಗೆ ಭೂಮಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉದ್ಭವವಾಗುತ್ತದೆ ಎಂದು ಮಹೇಂದ್ರ ತಿಳಿಸಿದರು. ಬೆಂಗಳೂರು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಹೇಳ್ತೀವಲ್ಲ ಅದು ಲಕ್ಷಾಂತರ ಎಕರೆ ನಮಗೆ ಲ್ಯಾಂಡ್ ಲೆಸ್ ಪೀಪಲ್ ಆಗಿಬಿಡ್ತಾರೆ. ಯಾರು ವ್ಯವಸಾಯ ಮಾಡ್ತಿದ್ರು ಅವರೆಲ್ಲ ಭೂಮಿಯನ್ನು ಕಳ್ಕೊಂಡ್ಬಿಡ್ತಾರೆ. ಅವರು ಎಲ್ಲಿ ಬಂದಿರ್ತಾರೆ, ಇದೇ ತುಮಕೂರು ನಗರಕ್ಕೆ ಬಂದಿರ್ತಾರೆ. ಅದ್ರ ಜೊತೆಗೆ ಆ ಇಂಡಸ್ಟ್ರಿಗೆ ಎಂಪ್ಲಾಯ್ಮೆಂಟು ಸುಮಾರು 2 ಕೋಟಿ ಹೊಸ ಎಂಪ್ಲಾಯ್ಮೆಂಟು ಸೃಷ್ಟಿಯಾಗುತ್ತೆ ಅಂತೇಳಿ ಆ ಪ್ಲಾನಲ್ಲಿದೆ. ಅಂದರೆ 2 ಕೋಟಿ ಜನ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತಾರೆ ತುಮಕೂರಿಗೆ. ಇದ್ರ ಜೊತೆಗೆ ಪೂರಕವಾಗಿ ಕೈಗಾರಿಕೆಗಳು ಬರ್ತವೆ. ಇವಾಗ HAL ಬಂತು, HAL ಗುಬ್ಬಿಲಿದ್ದರೂ ಕೂಡ ಅಲ್ಲಿಯ ಜನ ಬರೋದು ಇಲ್ಲಿ ತುಮಕೂರು ನಗರಕ್ಕೆ ವಾಸ ಮಾಡಲಿಕ್ಕೆ ಬರೋದು ನಮ್ಗನ್ನ. ಮತ್ತು ಇಸ್ರೋ ಬಂತು ಅಂದರೆ ನಾವೆಲ್ಲ ಹೋಗ್ಬೋದು, ಏನಪ್ಪ ತುಮಕೂರು ಇಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬರ್ತಿದೆ ನಮ್ಮ ಕತೆ ಏನು, ಆಹಾ ಸೈಟ್ ಬೆಲೆ ಜಾಸ್ತಿ ಆಗ್ಬಿಡ್ತು ಭೂಮಿ ಬೆಲೆ ಜಾಸ್ತಿ ಆಗ್ಬಿಡ್ತು ಅಂತೇಳಿ. ಆದರೆ ಅಷ್ಟೇ ಸವಾಲುಗಳು ಕೂಡ ನಗರ ಯೋಜನಾ ಪ್ರಾಧಿಕಾರದವರು ಎದುರಿಸ್ಬೇಕಾಗುತ್ತೆ, ನಾವು ಕೂಡ ಎದುರಿಸ್ಬೇಕಾಗುತ್ತೆ. ಈಗಾಗಲೇ ನಿಮಗೆಲ್ಲ ಗೊತ್ತು ತುಮಕೂರಿನ ಪರಿಸರ ಅತ್ಯಂತ ಕೆಟ್ಟ ಮಟ್ಟದಲ್ಲಿದೆ ಅಂತ. ಎಲ್ಲಿ ಸ್ವಚ್ಛ ಪರಿಸರ ಇರಲ್ವೋ, ಎಲ್ಲಿ ಸ್ವಚ್ಛ ಗಾಳಿ ಇರಲ್ವೋ, ಎಲ್ಲಿ ಸ್ವಚ್ಛ ನೀರು ಇರೋದಿಲ್ವೋ ಅಲ್ಲಿ ಜನ ವಾಸಿದ್ರು ಒಂದೇ. ಅಂದರೆ ನಮ್ಮ ಲೈಫ್ ಸ್ಟೈಲನ್ನೇ ನಾವು ನಮ್ಮ ನಮ್ಮ ಜೀವನವನ್ನೇ ನಾವು ಕಣ ಇಟ್ಟಂಗೆ ತುಮಕೂರು ನಗರ ಅಭಿವೃದ್ಧಿ ಹೊಂದ್ತಾ ಇದೆ, ಇಷ್ಟೆಲ್ಲ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಒಂದು ಕಡೆ ಹೆಮ್ಮೆಯಿಂದ ಹೇಳ್ಕೊಂಡ್ರೆ
ಇನ್ನೊಂದ್ರೆ ಇಡೀ ನಮ್ಮ ತುಮಕೂರಿನ ಮೂಲ ನಿವಾಸಿಗಳು, ತುಮಕೂರಿನ ಮೂಲ ನಿವಾಸಿಗಳು ನಾವೇನಿದ್ದೀವಿ, ನಾವು ನಮ್ಮ ಜೀವನವನ್ನ ಪಣ ಇಡ್ತಾ ಇದ್ದೀವಿ ಅಂತೇಳಿ, ನಮ್ಮ ಜೀವವನ್ನ ಪಣ ಇಡ್ತಾ ಇದ್ದೀವಿ ಅಂತೇಳಿ. ತುಮಕೂರಿನ ಮೂಲ ನಿವಾಸಿಗಳು ತಮ್ಮ ಭೂಮಿಯನ್ನ ಕಳ್ಕೊಂತಾರೆ, ನಿರಾಶ್ರಿತರಾಗ್ತಾರೆ, ಅದಕ್ಕೆ ನಾವೇನು ಪರಿಹಾರ ಕೊಡ್ಬೋದು? ಆದರೆ ಅವರೆಲ್ಲ ಬಂದು ಎಲ್ಲಿರ್ತಾರೆ? ಇದೇ ನಗರದಲ್ಲಿ ಇರ್ತಾರೆ, ಬೇರೆ ಬೇರೆ ಜನ ಬಂದು ಈ ನಗರಕ್ಕೆ ವಾಸ ಮಾಡ್ತಾರೆ. ಅವರ ಕಲ್ಚರನ್ನು ನಾವು ತಾಳ್ಕೊಬೇಕಾಗುತ್ತೆ. ಆ ಸಾಂಸ್ಕೃತಿಕ ಪ್ರಭಾವ ಇದೆಯಲ್ಲ, ಸಾಂಸ್ಕೃತಿಕ ಪ್ರಭಾವ ಬೀರೋ ಪರಿಣಾಮಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ತುಮಕೂರದೇ ಒಂದು ಸಾಂಸ್ಕೃತಿಕ ಭಿನ್ನತೆ ಬದಲಾವಣೆ ಆಗೋಗ್ಬಿಡುತ್ತೆ. ಇದಕ್ಕೆ ನಾವು ಏನೆಲ್ಲ ಮಾಡ್ಬೋದು? ನಮ್ಗೆ ಅಷ್ಟು ಜನ ಕುಡಿಯೋ ನೀರಿಗೆ ನಾವೇನು ಪ್ಲಾನ್ ಮಾಡಬೇಕು? ತುಮಕೂರಿಗೆ ಹಿರಿಯ ಸಾಹಿತಿ ಪದ್ಮಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ರು. ಸಂಶೋಧಕ ಬಿ ನಂಜುಂಡಸ್ವಾಮಿ, ಪ್ರಾಧ್ಯಾಪಕ ಎಲ್ ಸಿ ರಾಜು ಮತ್ತಿತರರು ಹಾಜರಿದ್ರು. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ ಆಶೀರ್ವಾದದಿಂದ ಬೆಳೆದ ನಾನು ಕನ್ನಡವೇ ನನ್ನ ಉಸಿರು ಆಗಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡವನ್ನ ಬೋಧಿಸಿದ ತೃಪ್ತಿ ನನಗಿದೆ. ಹೀಗೆಂದು ಸಮ್ಮೇಳನಾಧ್ಯಕ್ಷರಾದ ಪ್ರೊಫೆಸರ್ ಕೋರಂ ಬಸವರಾಜು ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡರು. ಇದು ತುಮಕೂರು ತಾಲೂಕು ಆರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಪ್ರೊಫೆಸರ್ ಕೋರಂ ಬಸವರಾಜುರವರ ಮನದಾಳದ ನುಡಿಗಳು. ಕನ್ನಡ ಭಾಷೆಯೇ ನನಗೆ ಜೀವನ ನೀಡಿದ್ದು, ಈ ಭಾಷೆಯಿಂದ ಹಲವಾರು ಕೃತಿಗಳನ್ನು ರಚಿಸುವ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಕುರಿತು ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದು ನನಗೆ ಆತ್ಮತೃಪ್ತಿ ಸಿಕ್ಕಿದೆ ಎಂದು ಬಸವರಾಜುರವರು ಪ್ರತಿಕ್ರಿಯಿಸಿದರು. ಇಂತಹ ಪವಿತ್ರ ಕ್ಷೇತ್ರದಲ್ಲೇ ಬೆಳೆದಿದ್ದು ನನ್ನನ್ನು ಗುರುತಿಸಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ನನಗೆ ತುಂಬಾ ಸಂತೋಷವಾಗಿದ್ದು, ನನ್ನ ಕೊನೆಯುಸಿರು ಇರುವವರೆಗೂ ಕನ್ನಡಕ್ಕಾಗಿಯೇ ದುಡಿಯುತ್ತೇನೆ ಎಂದು ಬಸವರಾಜು ತಿಳಿಸಿದರು. ತುಮಕೂರು ತಾಲೂಕು ಆರನೆಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೇನೆ. ಈ ಅಧ್ಯಕ್ಷ ಪದವಿಗೆ ಅಥವಾ ಈ ಸ್ವಲ್ಪ ಗೌರವಕ್ಕೆ ಕಾರಣರು ನಾನಲ್ಲ, ನನ್ನನ್ನು ಸಾಕಿ ಸಲಹಿ ಮನುಷ್ಯನನ್ನಾಗಿ ಮಾಡಿದ, ನನಗೆಲ್ಲ ರೀತಿಯ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ನೌಕರಿ ಕೊಟ್ಟು ಆಶೀರ್ವಾದ ಮಾಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳೇ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಅನ್ನೋದಕ್ಕೆ ಅವರೇ ಮೂಲ ಕಾರಣರು. ಭಾಳ ಸಂತೋಷವಾಗ್ತಾ ಇದೆ. ಯಾಕೆ ಅಂತಂದರೆ ನಾನು ಕನ್ನಡದಿಂದಲೇ ಬದುಕಿದವನು, ಕನ್ನಡವೇ ನನ್ನ ವೃತ್ತಿ, ಕನ್ನಡವೇ ನನ್ನ ಜೀವನ, ಕನ್ನಡವೇ ಉದ್ಯೋಗ, ಕನ್ನಡವೇ ನನ್ನ ತಾಯಿ. ಹಾಗಾಗಿ ನನ್ನ ಬದುಕೆಲ್ಲವೂ ಕೂಡ ಕನ್ನಡಕ್ಕೆ ಮೀಸಲು, ಕನ್ನಡವೇ ನಾನು, ನಾನೇ ಕನ್ನಡ. ಹಾಗಾಗಿ ಭಾಳ ಸಂತೋಷವಾಗ್ತಾ ಇದ್ದೀನಿ. ನಾನು ವಿಶೇಷವಾಗಿ ಸಿದ್ಧಗಂಗಾ ಮಠದಲ್ಲಿ ಕನ್ನಡ ಪಂಡಿತ್ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ನೂರಾರು ಮಂದಿ ಸಮರ್ಥ ಕನ್ನಡ ಅಧ್ಯಾಪಕರನ್ನು ತಯಾರು ಮಾಡಿದ್ದೇನೆ. ಅವರೆಲ್ಲರೂ ಕೂಡ ಇವತ್ತು ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ ಸಮರ್ಥವಾಗಿ ಕನ್ನಡವನ್ನು ಶಾಸ್ತ್ರೀಯವಾಗಿ ವ್ಯಾಕರಣಬದ್ಧವಾಗಿ ಕಲಿಸ್ತಾ ಕನ್ನಡ ಭಾಷೆಯ ಬೆಳವಣಿಗೆಗೆ ಈ ಮುಖಾಂತರ ಅವರೆಲ್ಲರೂ ಕೂಡ ನೆರವಾಗಿದ್ದಾರೆ. ಹಾಗಾಗಿ ಪರೋಕ್ಷವಾಗಿ ನಾನು ಕೂಡ ಈ ಮೂಲಕ ಕನ್ನಡದ ಸೇವೆಯನ್ನು ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ ಅನ್ನುವುದು ನನಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಜೊತೆಗೆ ನನ್ನ ಶಿಷ್ಯರು ದೊಡ್ಡ ದೊಡ್ಡ ಕವಿಗಳಾಗಿ, ಇನ್ನು ಸಿದ್ಧಗಂಗಾ ಮಠದ ವಿದ್ಯಾರ್ಥಿಯಾಗಿ, ಪ್ರಾಧ್ಯಾಪಕರಾಗಿ, ಬಹುಭಾಷಾ ಸಾಹಿತಿಯೂ ಆಗಿರುವ ಪ್ರೊಫೆಸರ್ ಕೋರಂ ಬಸವರಾಜ್ರವರನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮಗೆಲ್ಲ ಅತೀವ ಸಂತಸವಾಗಿದೆ ಎಂದು ಸಮ್ಮೇಳನದ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಉಮಾ ಮಹೇಶ್ ಅವರು ಹೇಳಿದ್ದಾರೆ. ಸಾಹಿತ್ಯ ಬಂಧುಗಳೇ, ಇವತ್ತು ನಮ್ಮ ತುಮಕೂರಿನ ಪುಣ್ಯಭೂಮಿ, ತಪೋಭೂಮಿ, ಜ್ಞಾನಭೂಮಿ ಆಗಿರತಕ್ಕಂಥ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ತುಮಕೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಸಾಹಿತ್ಯಾಸಕ್ತರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಸಂಪೂರ್ಣವಾದಂಥ ಯಶಸ್ಸಿಗೆ ಕಾರಣಕರ್ತರು ಅಂದರೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಈ ಸಾಹಿತ್ಯ ಪರಿಷತ್ತಿನ ಮನವಿಗೆ ಹೋಗೊಟ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಪರಿಷತ್ತು ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಗುರುಗಳಾದಂಥ ಕೋರಂ ಬಸವರಾಜುರವರ ಒಂದು ಆಯ್ಕೆ. ಇವತ್ತು ಸಮ್ಮೇಳನಾಧ್ಯಕ್ಷರಿಗೆ ಆಯ್ಕೆ ಆಗಿರತಕ್ಕಂಥ ಕೋರಂ ಬಸವರಾಜುರವರು ನಮ್ಮ ಶ್ರೀಮಠದ ಸಾಹಿತ್ಯ ಸೇವೆಯನ್ನು ಸುಮಾರು 40 ವರ್ಷದಿಂದ ಮಾಡಿಕೊಂಡು ಬಂದಿದ್ದಾರೆ. ಕನ್ನಡ ಪಂಡಿತ್ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ, ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಕನ್ನಡ ಬೋಧನೆಯನ್ನು ಶಾಸ್ತ್ರೀಯವಾಗಿ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದಂಥ ಮಹನೀಯರು. ಸುಮಾರು 43 ಕೃತಿಗಳನ್ನು ಸಂಸ್ಕೃತ ಮತ್ತು ಕನ್ನಡ ಉಭಯ ಭಾಷೆಗಳಲ್ಲಿ ಬರೆದಿದ್ದಾರೆ. ಆದ್ದರಿಂದಲೇ ಇವರನ್ನು ಉಭಯ ಭಾಷಾ ವಿದ್ವಾಂಸರು ಅಂತೇಳಿ ನಾವೆಲ್ಲ ಗುರುತಿಸಿದೆ.
ಇನ್ನು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ನಡೆದಿದ್ದು, ಸಮ್ಮೇಳನದ ಅಂಗವಾಗಿ ಪ್ರಮುಖವಾಗಿ ಕನ್ನಡ ಶಾಲೆಗಳನ್ನು ಉಳಿಸುವುದೇ ಜಿಲ್ಲಾ ಕಸಾಪದ ಪ್ರಮುಖ ಧೈರ್ಯವೆಂದು ಜಿಲ್ಲಾ ಕಸಾಪದ ಅಧ್ಯಕ್ಷ ಸಿದ್ದಲಿಂಗಪ್ಪ ಹೇಳಿದ್ದಾರೆ. ತಿಪಡೂರು ತಾಲೂಕಿನಲ್ಲಿ ಕನ್ನಡ ಶಾಲೆಯನ್ನು ದತ್ತು ತೆಗೆದುಕೊಳ್ಳಲಾಗಿದೆ ಎಂದರು. ಕೆ ಸಿದ್ದಲಿಂಗಪ್ಪ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು. ಇವತ್ತು ತುಮಕೂರು ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಭೆ ನಡೀತಾ ಇದೆ. ಬೆಳಗಿನಿಂದ ಅನೇಕ ಮೆರವಣಿಗೆ ಆಗಿದೆ, ಆನಂತರದಲ್ಲಿ ಧ್ವಜಾರೋಹಣ ಆಗಿದೆ, ನಂತರದಲ್ಲಿ ಗೋಷ್ಠಿಗಳು ಪ್ರಾರಂಭ ಆಗಿದೆ, ಉದ್ಘಾಟನೆ ಆಗಿದೆ, ಪರಮ ಪೂಜ್ಯರು ಬಂದು ಸಾನ್ನಿಧ್ಯ ವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಇವತ್ತು ಸಮ್ಮೇಳನದ ಪ್ರಮುಖವಾದಂಥ ಆಶಯ ಏನು ಅಂದರೆ ಕನ್ನಡ ಶಾಲೆಗಳು ಉಳಿಬೇಕು, ಅದಕ್ಕೋಸ್ಕರ ಕನ್ನಡ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಕೆಲವು ಶಾಲೆಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ. ಈಗಾಗಲೇ ತಿಪಟೂರು ನಗರದಲ್ಲಿ 100 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಒಂದು ಕನ್ನಡ ಶಾಲೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನವರು ದತ್ತು ತೆಗೆದುಕೊಂಡಿದ್ದೀವಿ. ಅಲ್ಲಿ 3 ಅಂಶಗಳನ್ನು ನಾವು ಇಟ್ಕೊಂಡಿದ್ದೀವಿ. 1, ಆ ಶಾಲೆಯಲ್ಲಿ ಬೋಧನಾ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು. 2, ಶಾಲೆಯಲ್ಲಿ ದಾಖಲಾತಿಯನ್ನು ಹೆಚ್ಚಿಸ್ತಕ್ಕಂಥದ್ದು. ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ಈ 3 ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ದಾನಿಗಳನ್ನು, ಸಂಘ ಸಂಸ್ಥೆಗಳನ್ನು, ಸರ್ಕಾರವನ್ನು, ಅವರ ಎಲ್ಲರ ಸಹಕಾರ ಪಡ್ಕೊಂಡು ಕನ್ನಡ ಶಾಲೆಗಳನ್ನು ಉತ್ಕೃಷ್ಟವಾದಂಥ ಗುಣಮಟ್ಟದ ಬೋಧನೆಯನ್ನು ಮಾಡ್ತಕ್ಕಂಥ ತಾಣಗಳನ್ನಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಈಗಾಗಲೇ ಮೊದಲನೇ ಹಂತವಾಗಿ ತಿಪಟೂರಿನಲ್ಲಿ ಸಮವಸ್ತ್ರವನ್ನು ಕೂಡ ನಾವು ಕನ್ನಡ ಶಾಲೆಯ ಸುಮಾರು 15 ಮಕ್ಕಳಿಗೆ ನಾವು ವಿತರಣೆ ಮಾಡಿದ್ದೇವೆ. ಮತ್ತು ನಮ್ಮದು ಇನ್ನೊಂದು ವಿಶಿಷ್ಟವಾದ ಯೋಜನೆ ಅಂದರೆ ನಮ್ಮಲ್ಲಿ ಅನೇಕ ನಿವೃತ್ತ ಶಿಕ್ಷಕರಿದ್ದಾರೆ. ಆ ನಿವೃತ್ತ ಶಿಕ್ಷಕರನ್ನು ಎಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿಗೆ ಹೋಗಿ ಸ್ವಯಂ ಪ್ರೇರಿತರಾಗಿ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥ, ಪ್ರೇರೇಪಣೆ ನೀಡತಕ್ಕಂಥ ಕೆಲಸಗಳನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತದೆ. ಈ ನಿಟ್ಟಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕನ್ನಡ ಶಾಲೆಯನ್ನು ನಾವು ದತ್ತು ತೆಗೆದುಕೊಂಡು ಆ ಶಾಲೆಗಳನ್ನು ಅಭಿವೃದ್ಧಿಪಡಿಸತಕ್ಕಂಥ ಆಲೋಚನೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹೊಂದಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ರಾಜ್ಯಾದ್ಯಂತ ಬೇಡಿಕೆಗೆ ಅನುಗುಣವಾಗಿ ನಾವು ಜಿಲ್ಲೆಯಲ್ಲೂ ಕೂಡ ಈ ಒಂದು ಪರಂಪರೆಯನ್ನು ಮುಂದುವರಿಸ್ತೀವಿ. ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಮಿಳುನಾಡಿನ ಪೆರಂಬೂರಿನಿಂದ ಪಾದಯಾತ್ರೆ ಆರಂಭಿಸಿರುವ ರಾಹುಲ್ ಗಾಂಧಿ ಬಂಡೀಪುರ ಅಭಯಾರಣ್ಯದ ಮೂಲಕ ಗುಂಡ್ಲುಪೇಟೆಗೆ ಆಗಮಿಸುವ ಮೂಲಕ ಕರ್ನಾಟಕದಲ್ಲೂ ಪಾದಯಾತ್ರೆ ಮುಂದುವರೆಸಿದ್ದಾರೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಜಂಕ್ಷನ್ ಅಂತಿರುವ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾವನ ಹಳ್ಳಿ ಮೂಲಕ ರಾಹುಲ್ ಗಾಂಧಿ ಮತ್ತು ತಂಡದವರು ಭಾರತ ಜೋಡೋ ಐಕ್ಯತಾ ಯಾತ್ರೆಗೆ ರಾಜ್ಯದಲ್ಲಿ ಚಾಲನೆ ನೀಡಿದರು. ಇನ್ನು ವೇದಿಕೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಕೇಂದ್ರದಲ್ಲಿರುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜನಪರ ಸರ್ಕಾರವಾಗಿರದೆ ಕೋಮುಮತಿಗೆ ದ್ವೇಷವನ್ನಾಗಿ ಸೃಷ್ಟಿಸಿ ಜನರಲ್ಲಿ ಶಾಂತಿಯನ್ನ ಕದಡುತ್ತಿದೆ. ಮಾಧ್ಯಮಗಳನ್ನು ಸಹ ನಿಯಂತ್ರಣವಾಗಿಟ್ಟುಕೊಂಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಲು ಮತ್ತು ಭವ್ಯ ಭಾರತವನ್ನು ಒಗ್ಗೂಡಿಸುವ ಸಲುವಾಗಿ ದೇಶದಾದ್ಯಂತ ಪಾದಯಾತ್ರೆ ಮೂಲಕ ಜನರ ಬಳಿಗೆ ತೆರಳುತ್ತಿದ್ದು ಜನರು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಎಂದರು. ಕನ್ಯಾಕುಮಾರಿ ಸೇ ಕಶ್ಮೀರ್ ತಕ್ ಯೇ ಭಾರತ್ ಜೋಡೋ ಯಾತ್ರಾ ಚಲೇಗಿ. ಇಸ್ಕಾ ಲಕ್ಷ್ಯ ಜೋ ಬಿಜೆಪಿ ಕಿ ವಿಚಾರಧಾರಾ, ಆರ್ಎಸ್ಎಸ್ ಕಿ ವಿಚಾರಧಾರಾ ದೇಶ ಮೇ ನಫರತ್ ಫೈಲಾ ರಹಿ ಹೈ, ಹಿಂಸಾ ಫೈಲಾ ರಹಿ ಹೈ, ಉಸ್ಕೆ ಸಾಮ್ನೆ ಖಡಾ ಹೋನೆ ಕಾ ಹೈ. ಯೇ ಯಾತ್ರಾ ಸಂವಿಧಾನ ಕಿ ರಕ್ಷಾ ಕಿ ಯಾತ್ರಾ ಹೈ. ಯೇ ಜೋ ಹಮಾರಾ ತಿರಂಗಾ ಹೈ, ಕಾನ್ಸ್ಟಿಟ್ಯೂಷನ್ ಕೆ ಬಿನಾ ಇಸ್ ತಿರಂಗೆ ಕಾ ಕೋಯಿ ಮತಲಬ್ ನಹಿ. ಇಸ್ ಯಾತ್ರಾ ಮೇ ಹಮ್ ಸುಬಹ 6 ಬಜೆ ಸೆ ಶಾಮ್ ತಕ್ ಚಲತೆ ಹೈ. ಕಭಿ ಬಾರಿಶ್ ಹೋತಿ ಹೈ, ಧೂಪ್ ಹೋತಿ ಹೈ, ಹಮ್ ಚಲತೆ ಹೈ. ಔರ್ ಮೇ ಸಿರ್ಫ ಅಕೇಲಾ ನಹಿ ಚಲತಾ ಹೂಂ, ಲಾಖೋ ಲೋಗ್ ಸಾಥ್ ಸಾಥ್ ಚಲತೆ ಹೈ ಇಸ್ ಯಾತ್ರಾ ಮೇ ಆಪ್ಕೋ. ಇನ್ನು ರಾಹುಲ್ ಗಾಂಧಿಯವರ ಬೃಹತ್ ಕಾರ್ಯಕ್ರಮ ಎಲ್ಲಿ ಯಶಸ್ವಿಯಾಗುತ್ತೆ ಅನ್ನೋ ಭೀತಿಯಲ್ಲಿ ಬಿಜೆಪಿಯವರು ರಾತ್ರೋರಾತ್ರಿ ಕಾಂಗ್ರೆಸ್ ನಾಯಕರಿರುವ ಫ್ಲೆಕ್ಸ್ಗಳನ್ನು ಹರಿದು ಹಾಕಿ ತಮ್ಮ ವಿಕೃತ ಮನಸ್ಸನ್ನು ತೋರಿಸಿದ್ದಾರೆ. ಪೊಲೀಸ್ನವರು ಕ್ರಮ ಕೈಗೊಂಡಿಲ್ಲ, ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಇನ್ನು 6 ತಿಂಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರುತ್ತೆ, ಆಗ ಗೊತ್ತಾಗುತ್ತದೆ ನಿಮ್ಮ ಬಂಡವಾಳ. ಫ್ಲೆಕ್ಸ್ಗಳನ್ನು ಹರಿದು ಸುಟ್ಟವರನ್ನು ಬಂಧಿಸಿ ಕಾನೂನಿಗೆ ಒಪ್ಪಿಸಿ ಎಂದು ವಿಪಕ್ಷ ನಾಯಕ ಆಕ್ರೋಶ ಭರಿತವಾಗಿ ಮಾತನಾಡಿದರು. ರಾಹುಲ್ ಗಾಂಧಿ ಅವರು ಏನು ನಿರ್ಣಯ ತಗೊಂಡಿದ್ದಾರೆ, ಸುಮಾರು 510 ಕಿಲೋಮೀಟರ್ ಇಡೀ ದೇಶದಲ್ಲಿ 3,570 ಕಿಲೋಮೀಟರ್ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಬೆಲೆ ಏರಿಕೆ ಆಗಿದೆ, ನಿರುದ್ಯೋಗದ ಸಮಸ್ಯೆ ಇದೆ, ರೈತರ ಸಮಸ್ಯೆಗಳಿದ್ದಾವೆ, ಮಹಿಳೆಯರ ಸಮಸ್ಯೆಗಳಿದ್ದಾವೆ, ಎಲ್ಲ ಸಮಸ್ಯೆಗಳನ್ನು ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ.
ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕರ್ನಾಟಕದಲ್ಲಿ ಇವತ್ತು ಇರ್ತಕ್ಕಂತ ಬಿಜೆಪಿ ಸರ್ಕಾರ 40% ಭ್ರಷ್ಟಾಚಾರ ಅಂತೇಳಿ ಜನಜನಿತ ಆಗಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ದೇಶವು ಶಾಂತಿಯ ತೋಟವಾಗಬೇಕು, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು, ಎಲ್ಲರಿಗೂ ಸಮಾನತೆ ಆದಾಯ ಸಿಗಬೇಕು, ದೇಶ ಹಾಗೂ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು, ಆದಾಯ ನಿಯಂತ್ರಣ ಇತಿಹಾಸ ಬದಲಾವಣೆ ಮಾಡಲು ಸಾಧ್ಯವಿಲ್ಲ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸವಾಗಿದೆ ಎಂದರು. ಇತಿಹಾಸ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಈ ಸಾಮಾನ್ಯ ಜನರ ಬದುಕಿನ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, 3 ಬಾರಿ ದೇಶದ ಪ್ರಧಾನಮಂತ್ರಿ ಆಗುವಂತ ಅವಕಾಶ ಇತ್ತು. ರಾಹುಲ್ ಗಾಂಧಿ ಅವರು 2 ಬಾರಿ ದೇಶದ ಪ್ರಧಾನಮಂತ್ರಿ ಆಗುವಂತ ಒಂದು ಅವಕಾಶ ಇತ್ತು. ಆದ್ರೆ ತ್ಯಾಗ ಮಾಡಿ ಇವತ್ತು ಅವರು ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಜೊತೆ ಹೆಜ್ಜೆ ಆಗ್ತಾ ಇಲ್ಲ, ನಿಮ್ಮ ಜೊತೆ ಹೆಜ್ಜೆ ಆಗ್ತಾ ಇಲ್ಲ. ಒಬ್ಬ ಕಾರ್ಯಕರ್ತನಂಗೆ, ಸಾಮಾನ್ಯ ಕಾರ್ಯಕರ್ತನಂಗೆ ಇವತ್ತು ಹೆಜ್ಜೆ ಹಾಕಿ ನಿಮ್ಮನ್ನೆಲ್ಲ ಒಟ್ಟು ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಹುಲ್ ಗಾಂಧಿರವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಟಗರು ಕನಕಪುರ ಬಂಡೆಯನ್ನು ಒಂದುಗೂಡಿಸಲು ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಮುಂದಾಗಿರುವುದು ಗಮನಾರ್ಹವಾಗಿದೆ. ಯಾತ್ರೆಯ ನೆಪದಲ್ಲಿ ಸಿದ್ದು ಡಿಕೆಶಿ ಮುಂದಿನ ದಿನಗಳಲ್ಲಿ ಒಂದಾಗುವರೇ ಎಂದು ಕಾದು ನೋಡಬೇಕಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಸಾಕು ನಾಯಿಯನ್ನ ಭಾರಿ ಗಾತ್ರದ ಹೆಬ್ಬಾವೊಂದು ನುಂಗಿ ಹಾಕಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮದ ಹೊರವಲಯದ ಜಮೀನೊಂದರಲ್ಲಿ ನಡೆದಿದೆ. ದನ ಮೇಯಿಸಲು ಹೋದ ರೈತರೊಬ್ಬರ ಜೊತೆಗೂಡಿ ಬಂದಿದ್ದ ಸಾಕು ನಾಯಿಯನ್ನ ಭಾರಿ ಗಾತ್ರದ ಹೆಬ್ಬಾವೊಂದು ನುಂಗಿ ಹಾಕಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕುಂದುಕೆರೆ ಅರಣ್ಯ ವಲಯದ ಬಾಚಹಳ್ಳಿ ಗ್ರಾಮದ ಹೊರವಲಯದ ಜಮೀನೊಂದರಲ್ಲಿ ನಡೆದಿದೆ. ಸಾಕು ನಾಯಿಯ ಸುಳಿವು ಇಲ್ಲದ ಹಿನ್ನೆಲೆ ಹುಡುಕಾಟ ನಡೆಸಿದಾಗ ಹೆಬ್ಬಾವು ನಾಯಿಯನ್ನು ನುಂಗಿರುವ ದೃಶ್ಯವನ್ನ ಕಂಡ ದನಗಾಹಿ ರೈತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ವಿಚಾರ ತಿಳಿಸಿ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆಬ್ಬಾವನ್ನ ಸಂರಕ್ಷಿಸಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ. ನೂರ 108 ಆಂಬ್ಯುಲೆನ್ಸ್ ಮಾದರಿಯಲ್ಲಿ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ಪಶು ಸಂಜೀವಿನಿ ಸಹಾಯವಾಣಿ 1962 ಎಂಬ ವಾಹನ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ನೀಡುವ ಪಶು ಸಂಜೀವಿನಿ ವಾಹನಗಳು ಗೌರಿಬಿದನೂರಿನಲ್ಲಿ ನಿಂತಲೇ ನಿಂತು ಬಿಟ್ಟಿವೆ. ಹೌದು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಗೆ ಕೇಂದ್ರ ಪುರಸ್ಕೃತ ಯೋಜನೆಯಡಿ ಸಂಚಾರಿ ತುರ್ತು ಪಶು ಚಿಕಿತ್ಸಾ ವಾಹನಗಳು ನೀಡಿದೆ. ತಾಲೂಕಿಗೆ ಒಂದು ವಾಹನ ಕಳಿತು. ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕಚೇರಿ ಆವರಣದಲ್ಲಿ 6 ತಿಂಗಳಿಂದ ನಿಂತಲೇ ನಿಂತು ಬಿಟ್ಟಿವೆ ಎಂದು ರೈತ ಸಂಘದ ಅಧ್ಯಕ್ಷ ಕುಂಡಪುರ ಲೋಕೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದಿಂದ ಏನಮ್ಮ ಪಶು ಸಂಜೀವಿನಿ ಅನ್ನೋ ಒಂದು ವಾಹನಗಳನ್ನ, ಮೊಬೈಲ್ ಆಂಬ್ಯುಲೆನ್ಸ್ಗಳನ್ನ ಇವತ್ತು ಸುಮಾರು 6 ತಿಂಗಳ ಮುಂಚೆ ಸರ್ಕಾರ ಕೊಟ್ಟಿದೆ. ಈ 2 ಗಾಡಿಗಳಿಂದ ಸುಮಾರು 6 ತಿಂಗಳಾಗಿದೆ. ಇವತ್ತು ನಮ್ಮ ತಾಲೂಕ 48,000 ರಾಸುಗಳಿದ್ದಾವೆ, ಮತ್ತೆ 20,000 ಚಿಲ್ಲರೆ ಎಮ್ಮೆ ಈ ಥರ ಇದ್ದಾವೆ. 1,20,000 ಈ ನಮ್ಮ ಕುರಿ ಮೇಕೆ ಇದಾವೆ. ಇಷ್ಟಿದ್ರೂ ನಮ್ಮ ಸರ್ಕಾರ ಕೇವಲ ಒಂದು 8 ಜನ ಮಾತ್ರ ವೈದ್ಯಾಧಿಕಾರಿದ್ದಾರೆ, 16 ಜನ ಇರಬೇಕಾಯಿತು. ಇವತ್ತು ಇದಕ್ಕೆ ತಂದಿದ್ದಾರೆ ಸರ್ಕಾರ ಟೆಂಡರ್ ಹಾಕಿ 1,000 crore ಖರ್ಚು ಮಾಡಿ ಹಾಕಿದ್ದಾರೆ. ಇದು ಬರೀ ಕಮಿಷನ್ಗೆ ಅನಿಸುತ್ತೆ ನಮಗೆ. ಒಂದು ಕರ್ನಾಟಕಕ್ಕೆ ಕಮ್ಮಿ ಅಂದರೆ 224 ತಾಲೂಕು ಡಬಲ್, ಅಂದರೆ ಒಂದೊಂದು ತಾಲೂಕು 2 ಅಂದರೆ ಸುಮಾರು 500 ಆಂಬ್ಯುಲೆನ್ಸ್ಗಳನ್ನ ಪರ್ಚೇಸ್ ಮಾಡಿ ಸರ್ಕಾರ. ಇದಕ್ಕೆ ವೈದ್ಯಾಧಿಕಾರಿಗಳಿಲ್ಲ, ಸಿಬ್ಬಂದಿ ಇಲ್ಲ, ಡ್ರೈವರ್ ಇಲ್ಲ. ಇದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನು ಇವೆಲ್ಲ ನೀವು ಸಿಬ್ಬಂದಿಯನ್ನೆಲ್ಲ ನೇಮ್ಸ್ ಆದಮೇಲೆ ತಾನೇ ಗಾಡಿಗಳು ಪರ್ಚೇಸ್ ಮಾಡಬೇಕಾದ್ರೆ. ಸರ್ಕಾರ ಕೇವಲ ಕಮಿಷನ್ನು ದುಂದು ವೆಚ್ಚ ಮಾಡಿ ಇವತ್ತು ಪರ್ಚೇಸ್ ಮಾಡಿ ಇದು ಸಾರ್ವಜನಿಕ ಮತ್ತು ಪಶುಗಳಿಗೆ ಒಂದು ಚಿಕಿತ್ಸೆ ಇಲ್ದಿರ, ಯಾಕಂದರೆ ಇವತ್ತು ನಾವು ಹುಷಾರಿಲ್ಲ ಅಂದರೆ 108 ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರುತ್ತೆ. ಪಶುಗಳಿಗೆ ಹುಷಾರಿಲ್ಲ ಅಂದರೆ ಈ ಆಂಬ್ಯುಲೆನ್ಸ್ ಬರಬೇಕು, ಆದರೆ ಈ ಆಂಬ್ಯುಲೆನ್ಸ್ಗಳು ಬಂದಿಲ್ಲ. ಬರೋದಕ್ಕೆ ಕಾರಣ
ವೈದ್ಯಾಧಿಕಾರಿಗಳಿಲ್ಲ, ಸಿಬ್ಬಂದಿ ಇಲ್ಲ, ಡ್ರೈವರ್ ಇಲ್ಲ ಅನ್ನೋ ಕಾರಣ. ತಕ್ಷಣ ಸರ್ಕಾರ ಈ ಕಮಿಷನ್ ಕಾರ್ಯಕ್ರಮಗಳು ಬಿಟ್ಟು ಈ ಒಂದು ಈ ಹಸುಗಳು ಈ ಒಂದು ಪಶು ಸಂಜೀವಿನಿ ವಾಹನಗಳ ತಕ್ಷಣ ಚಾಲನೆ ಕೊಡಬೇಕು. ಇಲ್ಲಾಂದರೆ ಇದ್ರದ್ದು ರಾಜ್ಯಾದ್ಯಂತ ಇದೊಂದು ಪಶು ಸಂಜೀವಿನಿ ಇದನ್ನ ಒಂದು ಸ್ಕ್ಯಾಮು ಒಂದು ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಬೇಕು, ಮುಂದಾಗ್ತಾ ಇದ್ವಿ. ಗಾಡಿಯಲ್ಲಿ ತುಕ್ಕುಡಿದ್ದೇವೆ. ಇದೇ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರರವರು ಮಾತನಾಡಿ, ಸಂಚಾರಿ ವಾಹನಗಳಿಗೆ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆಯಿಂದ ಚಾಲನೆ ನೀಡಿಲ್ಲ. ಇಲಾಖೆ ಅಧಿಕಾರಿಗಳ ಹತ್ತಿರ ಮಾತನಾಡಿ ಚಾಲನೆ ನೀಡಲಾಗುವುದು ಎಂದರು. ಸಂಜೀವಿನಿ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಬಗ್ಗೆ ಈಗಾಗಲೇ ನಮಗೆ ಸರಬರಾಜು, ಎರಡು ವಾಹನಗಳು ನಮ್ಮ ತಾಲೂಕಿಗೆ ಸರಬರಾಜು ಆಗಿದ್ದಾವೆ. ಅದಕ್ಕೆ ಸಿಬ್ಬಂದಿ ಇಲ್ಲ, ಸಿಬ್ಬಂದಿ ಔಟ್ಸೋರ್ಸಲ್ಲಿ ಟೆಂಡರ್ ಆಗಬೇಕು. ಟೆಂಡರ್ ಪ್ರೋಸೆಸ್ ಪ್ರಕ್ರಿಯೆಯಲ್ಲಿದೆ. ಅದಕ್ಕೆ ಒಬ್ಬ ಡಾಕ್ಟ್ರು, ಒಬ್ಬ ಡ್ರೈವರು ಮತ್ತು ಒಬ್ಬ ಕಾಂಪೌಂಡರು, ಇಷ್ಟು ಮೂರು ಜನ ಅಪಾಯಿಂಟ್ ಆದ ನಂತರ ಅದನ್ನು ರನ್ ಮಾಡಿ ಈಗ ಸದ್ಯ ಎಮರ್ಜೆನ್ಸಿ ಕೇಸಸ್ ಯಾವುದಾದ್ರು ಇದ್ದರೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಅಷ್ಟೇ. ನಮ್ಮ ಇರುವಂಥ ಸಿಬ್ಬಂದಿನೇ ಉಪಯೋಗಿಸ್ಕೊಂಡು ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಮತ್ತು ಎರಡು ವಾಹನಗಳು ಒಂದು ಮಂಚೇನಹಳ್ಳಿ ಇದೆ ಮತ್ತು ಒಂದು ಗೌರಿ. ಮತ್ತು ಇನ್ನೊಂದು ಸಿಬ್ಬಂದಿ ಕೊರತೆ ಇರೋದ್ರಿಂದ ನಮ್ಮಲ್ಲಿ 16 ಪಶು ಆಸ್ಪತ್ರೆಗಳಿದ್ದಾವೆ, ಪಶು ವೈದ್ಯಕೀಯ ಸಂಸ್ಥೆಗಳಿದ್ದಾವೆ ತಾಲೂಕಿನಲ್ಲಿ. 16ರಲ್ಲಿ ನಾವು 8 ಜನ ಡಾಕ್ಟರ್ಗಳು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸಿಬ್ಬಂದಿ 32 ಜನ ಸಿಬ್ಬಂದಿ ಇರಬೇಕು. 32 ಜನ ಸಿಬ್ಬಂದಿಯಲ್ಲಿ ಕೇವಲ ನಾವು 18 ಜನ ಸಿಬ್ಬಂದಿ ಮಾತ್ರ ಈ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸಕಾಲಕ್ಕೆ ಕೆಲವೊಮ್ಮೆ ನಾವು ಸವಲತ್ತುಗಳನ್ನು ರೈತರಿಗೆ ದೇವಿಯನ್ನು ಆಶೀರ್ವಾದ ಸಿಬ್ಬಂದಿ ಕೊರತೆ ಮೇನ್ ಮಾಡ್ತೀವಿ. ಸಿಬ್ಬಂದಿ ಅನ್ನೋದ್ರಿಂದ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ನಾವು ಕೊಡಬಹುದು ರೈತರಿಗೆ. ಇನ್ನೊಂದು ಪಾಯಿಂಟು ಪರಿಹಾರ ಕೊಡಿ. ಈ ಬಗ್ಗೆ ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಮಚಂದ್ರ ರೆಡ್ಡಿ, ಮುದ್ದು ರಂಗಪ್ಪ, ಹಿರೇಬಿದನೂರು ರಾಜಣ್ಣ, ಸನತ್ ಕುಮಾರ್, ಗೋಪಿ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಆರ್ ಮಂಜುನಾಥ್, ಅಮ್ಮಕ್ ಟಿವಿ, ಗೌರಿಬಿದನೂರು. ವಿರಾಮದ ಬಳಿಕ ಅಮ್ಮಗ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಅದು ರಾಷ್ಟ್ರೀಯ ಹೆದ್ದಾರಿ ಜೊತೆಗೆ ಹೆಚ್ಚಾಗಿ ಅಧಿಕಾರಿಗಳೇ ಸಂಚರಿಸುವ ಮಾರ್ಗ ಬೇರೆ. ಇಷ್ಟಿದ್ರೂ ರಸ್ತೆ ಮಾತ್ರ ಡಾಂಬರ್ ಮುಖನೇ ನೋಡಿರಲಿಲ್ಲ. ಆದರೆ ಅಮೋಗ್ ನ್ಯೂಸ್ ಮಾಡಿದ ಆ ಒಂದು ವರದಿಯಿಂದ ರಸ್ತೆಗೆ ಡಾಂಬರ್ ಭಾಗ್ಯ ಬಂದಿದೆ. ಈ ಕುರಿತು ಒಂದು ವರದಿ. ಅದು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ರಸ್ತೆಯ ಮೂಲಕ ಸಾಗುತ್ತಿದ್ದವು. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೆಸುವಾಗ ರಸ್ತೆಗೆ ಟಾರ್ ಹಾಕದೆ ಜಲ್ಲಿ ಕಲ್ಲುಗಳನ್ನು ಸುರಿದು ಹಾಗೆ ಬಿಟ್ಟಿದ್ದ ಸುಮಾರು 200 ಮೀಟರ್ ಉದ್ದದ ರಸ್ತೆಯಲ್ಲಿ ನಿತ್ಯ ಪ್ರಯಾಣಿಕರು ಪರದಾಡುತ್ತಿದ್ದರು. ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಹೇಳುತ್ತಿರದಾಗಿತ್ತು. ಇದನ್ನು ಮನಗಂಡ ಅಮೋಗ್ ನ್ಯೂಸ್ ಸ್ಥಳಕ್ಕೆ ಭೇಟಿ ನೀಡಿ ವಿಸ್ತೃತ ವರದಿ ಮಾಡಿತು. ಇದರ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾಗಿರುವ ಅಧಿಕಾರಿಗಳು ಇಂದು ರಸ್ತೆಗೆ ಡಾಂಬರೀಕರಣ ಮಾಡಿದ್ದು ಅಮೋಗ್ ನ್ಯೂಸ್ ವರದಿ ಫಲಪ್ರದವಾಗಿದ್ದು ಪ್ರತಿನಿತ್ಯ ವಾಹನ ಧೂಳು ಹಾಗೂ ಗುಂಡಿಗಳಿಂದ ಹೈರಾಣಾಗಿದ್ದ ಸವಾರರಿಗೆ ನಿಟ್ಟುಸಿರು ಬಿಟ್ಟಂತಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಡಳಿತ ಭವನ ಒಂದು ಕೇಂದ್ರ ಸ್ಥಾನ. ಇಂಥ ಒಂದು ಕೇಂದ್ರ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರದಿಂದ ಸಾರ್ವಜನಿಕರು ಹೋಗಬೇಕಾದ್ರೆ ತುಂಬ ಕಿರಿಕಿರಿ ಆಗ್ತಾ ಇದೆ. ಎಲ್ಲಿ ಅಂದರೆ ಈ ಫ್ಲೈಓವರ್ ಬಳಿ ಸಾಕಷ್ಟು ಗುಣಿಗಳಿದ್ದು ಹಾಳಾಗಿ ಸಾಕಷ್ಟು ಸಾರ್ವಜನಿಕರಿಗೆ ಆಕ್ಸಿಡೆಂಟ್ಗಳಾಗಿ ಮತ್ತು ಗಾಡಿಗಳು ಬಿದ್ದು ತುಂಬ ರೀತಿಯಲ್ಲಿ ತೊಂದರೆ ಆಗ್ತಾಯಿತ್ತು. ಆ ತೊಂದರೆ ಆಗ್ತಾ ಇದ್ದಿದ್ದರಿಂದ ಎಲ್ಲೋ ಒಂದು ಕಡೆ ಯಾರೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ. ಆದರೆ ಅಮೋಘ TV ಅಂತಕ್ಕಂಥ ಒಂದು ಚಾನಲ್ಲು ಎಚ್ಚೆತ್ಕೊಂಡು ಎಲ್ಲೋ ಒಂದು ಕಡೆ ಅದನ್ನು ಸಾರ್ವಜನಿಕವಾಗಿ ತೋರ್ಪಡಿಸಿದಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಇದೇ ರಸ್ತೆಯಲ್ಲಿ ಜಿಲ್ಲಾಧಿಕಾರಿಗಳು ಓಡಾಡ್ತಾರೆ, ಇದೇ ರಸ್ತೆಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಓಡಾಡ್ತಾರೆ, ಮತ್ತು ಜಿಲ್ಲಾಡಳಿತ ಭವನಕ್ಕೆ ಜನಪ್ರತಿನಿಧಿಗಳು ಓಡಾಡ್ತಾರೆ. ಯಾರೂ ಕೂಡ ಇದನ್ನು ಇದ್ರ ಬಗ್ಗೆ ಅರಿವು ಮೂಡಿಸಲಿಲ್ಲ. ಅಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಇದು ಮಾಡಿದಾಗ ಒಂದು ಟೆಂಪ್ರವರಿಯಾಗಿ ಒಂದು ಜಲ್ಲಿ ಹಾಕಿದರು. ಆದರೆ ಧೂಳಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿತ್ತು. ಧೂಳಿಗೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಗಳು ಹದಗೆಡ್ತಾ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಕೊನೆಗೂ ಕೂಡ ಈ ಒಂದು ಅಮೋಘ TV ಒಂದು ಶತಪ್ರಯತ್ನದಿಂದ ಇವತ್ತು ಒಳ್ಳೆ ಡಾಂಬರೀಕರಣ ಆಗಿದೆ. ನಾವು ಕೂಡ ಈ ಬಂದ್ವಿ, ತುಂಬ ಖುಷಿ ಆಗ್ತಾ ಇದೆ. ನೋಡ್ತಾ ಇದ್ರೆ ಎಲ್ಲರೂ ಸುಗಮವಾಗಿ ಎಲ್ಲ 4-wheelers 2-wheelers ಸುಗಮವಾಗಿ ಎಲ್ಲನೂ ಕೂಡ ಓಡಾಡ್ತಾ ಇದೆ. ಹಾಗಾಗಿ ಇಂಥ ಒಂದು ಸಾರ್ವಜನಿಕವಾಗಿ ತಾವು ಎಚ್ಚೆತ್ಕೊಂಡು ಪ್ರಜ್ಞಾವಂತದ ಒಂದು ಸಮಸ್ಯೆಯನ್ನು ಎಚ್ಚೆತ್ತು ತೋರಿಸಿದ್ದಕ್ಕೆ ಅಮೋಘ TV ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿದ್ವಿ. ಇದೇ ರಸ್ತೆಯಲ್ಲಿ ಜಿಲ್ಲಾಡಳಿತ ಭವನ, ಜಿಲ್ಲಾ ಪೊಲೀಸ್ ಕಚೇರಿ ಇದ್ದು ಪ್ರತಿನಿತ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇದೇ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದರು. ಈ ರೀತಿ ಕಂಡು ಕಾಣದಂತೆ ಇದ್ದರು. ಆದರೆ ಅಮೋಘ ನ್ಯೂಸ್ ಮಾಡಿದ ಈ ಒಂದು ವರದಿಯಿಂದ ಇಂದು ಸಾರ್ವಜನಿಕರು ನೆಮ್ಮದಿಯಿಂದ ಓಡಾಡುವಂತಾಗಿದೆ ಎಂದು ಶ್ಲಾಘಿಸಿದ್ದು ಹೀಗೆ.
ಟಿ ವಿ ಮಾಧ್ಯಮದವರಿಗೆ ಅಮೋಘ ಟಿ ವಿ ಅವರಿಗೆ ಇಲ್ಲಿ ಒಂದು 5-6 ಸತಿ ಅವರು ಬಂದು ಇಲ್ಲಿ ನ್ಯೂಸ್ ಮಾಡಿದ್ರು. ಇನ್ನು ರೋಡು ಎಲ್ಲ ಗುಣಿಬಿಟ್ಟು ಆಂಬುಲೆನ್ಸ್ ಬರೋದಕ್ಕೆ, ಟೂ ವೀಲರ್ ಬರೋದಕ್ಕೆ, ಲಾರಿಗಳು ಬರೋದಕ್ಕೆ ಜಾಣ ಅನಾನುಕೂಲ ಬಿದ್ದು ಎದ್ದು ನಮ್ಮ ಆಂಬುಲೆನ್ಸ್ ಬರಬೇಕಾದ್ರೆ ಈ ರೋಡಲ್ಲಿ ತಿರುಗಿಬೀಳೋರು. ನಮ್ಮ ಚಿಕ್ಕಬಳ್ಳಾಪುರದಿಂದ ನಮ್ಮ ಚಿಕ್ಕಬಳ್ಳಾಪುರ ಡಿ ಟಿ ಐ ಆಫೀಸ್ಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರೂ ಅನಾನುಕೂಲವಾಗಿ ರೋಡಲ್ಲಿ ಓಡಾಡ್ತಾಯಿದ್ರು. ಈ ಟಿ ವಿ ಮಾಧ್ಯಮದವರು ನ್ಯೂಸ್ ಮಾಡಿದ್ದಕ್ಕೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟವರು ಅತಿ ಉತ್ತಮವಾದ ಡಾಂಬರ್ ಹಾಕಿ ಶೀಘ್ರದಲ್ಲಿ ರೋಡ್ನ ಉತ್ತಮವಾಗಿ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ನಮ್ಮ ಟಿ ವಿ ಮಾಧ್ಯಮದವ್ರಿಗೆ, ನಮ್ಮ ಅಮೋಘ ಟಿ ವಿ ಅವ್ರಿಗೆ, ಈ ನ್ಯೂಸ್ ಮಾಡಿದಂಥ ಟಿ ವಿ ಅವರಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ರೋಡ್ ಅತ್ಯುತ್ತಮವಾಗಿ. ಒಟ್ಟಿನಲ್ಲಿ ಧೂಳುಮಯವಾಗಿ ಜಲ್ಲಿ ಕಲ್ಲುಗಳಿಂದ ತುಂಬಿದ ರಸ್ತೆಗೆ ಡಾಂಬರೀಕರಣ ಭಾಗ್ಯ ದೊರೆತಿದೆ. ಈ ಮೂಲಕ ಸವಾರರ ಪರದಾಟಕ್ಕೆ ಬ್ರೇಕ್ ಬಿದ್ದಿದ್ದು ಓಡಾಟಕ್ಕೆ ರಸ್ತೆ ಇಂದಿನಿಂದ ಮುಕ್ತವಾಗಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.